ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ ಮೂರು ಪ್ರಶ್ನೆ ಕಡೆ ಗಮನ ಕೊಡೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಜೈ ಆಕಾಶ್ ನಟ ಇವರು. ಹಾಗಾದ್ರೆ ಯಾವ ವಿಚಾರಕ್ಕೆ ಸದ್ಯಕ್ಕೆ ಸುದ್ದಿಯನ್ನ ಮಾಡುತ್ತಿದ್ದಾರೆ ಇವರು ಅನ್ನೋದಕ್ಕೆ ಉತ್ತರ ಯಶ್ ಅವರಿಗೆ ನಾನು ಅವಕಾಶ ಕೊಡಿಸಿದ್ದೆ ಅನ್ನೋ ಅವರ ಒಂದು ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಯಾಕಾಗಿ ಈ ವಿವಾದ ಅಂತಂದ್ರೆ ಯಶ್ ಅವರು ಕಷ್ಟದಲ್ಲಿದ್ದ ದಿನಗಳಲ್ಲಿ ನಾನು ಸಹಾಯ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಈ ನಟ. ಇವರ ಈ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆಗಿದ್ದೇನು ಗಮನಿಸ್ತಾ ಹೋಗೋಣ. ಯಶ್ ಅವರ ಆ ದಿನಗಳ ಬಗ್ಗೆ ಮಾತನಾಡಿದ್ದಾರೆ ಜಯಾಕಾಶ್ ಅವರು. ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಯಶ್. ಕನ್ನಡದ ಹೆಮ್ಮೆ ಕೂಡ, ಕನ್ನಡದ ಒಬ್ಬ ನಟ ಇವತ್ತು ದೇಶದಾದ್ಯಂತ ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಅನ್ನೋದು. ಆದರೆ ಯಶ್ ಅವರ ಆರಂಭದ ದಿನಗಳಲ್ಲಿ ಕಿರುತೆರೆ ಪಾತ್ರಕ್ಕೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ರು ಅನ್ನೋ ಮಾತು ಜಂಭದ ಹುಡುಗಿ ಅನ್ನೋ ಚಿತ್ರದಲ್ಲಿ ನಟಿಸಿರುವ ನಟ ಆಕಾಶ್ ಅವರ ಹೇಳಿಕೆಯಲ್ಲಿ ವ್ಯಕ್ತವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಕಿರುತೆರೆಯಲ್ಲೂ ಕೂಡ ಅವಕಾಶ ಸಿಗದೆ ಒದ್ದಾಡ್ತಾ ಇದ್ರು ಯಶ್ ಅವರು, ಆಗ ಜಂಭದ ಹುಡುಗಿ ನಟ ಆಕಾಶ್ ಅವರ ಬಳಿಯಗೆ ಯಶ್ ಅವರು ಹೋಗಿದ್ರಂತೆ. ತಮಗಾಗ್ತಾ ಇರುವ ತೊಂದರೆಯನ್ನ ಹೇಳ್ಕೊಂಡು ಅಳಲನ್ನ ವ್ಯಕ್ತಪಡಿಸಿದ್ರಂತೆ. ಅಂಥ ಸಂದರ್ಭದಲ್ಲಿ ನಾನು ಪಾತ್ರ ಕೊಡಿಸಿದ್ದೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ ತಮಿಳು ನಟ ಜೈ ಆಕಾಶ್. ನನ್ನ ತಮ್ಮನ ಪಾತ್ರವನ್ನ ಕೊಡಿಸಿದ್ದೆ ಅಂತ ಹೇಳಿದ್ದಾರೆ ಜೈ ಆಕಾಶ್ ಅವರು. ದಾದ ನಂತರದಲ್ಲಿ ಒಬ್ಬ ನಟ ಬೆಳೆದ ಮೇಲೆ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಜಯ ಆಕಾಶ್ ಅವರ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಶ್ ಅಭಿಮಾನಿಗಳು. ಜಯ ಆಕಾಶ್ ಅವರ ಈ ಒಂದು ಹೇಳಿಕೆ ಇದೀಗ ವಿವಾದಕ್ಕೂ ಕೂಡ ಕಾರಣವಾಗಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೆಜಿಎಫ್ ನಂತಹ ಚಿತ್ರ, ಪ್ಯಾನ್ ಇಂಡಿಯಾ ಚಿತ್ರವಾಗಿ ಬಹುದೊಡ್ಡ ಯಶಸ್ಸನ್ನ ಕೇವಲ ಯಶ್ ಅವರಿಗೆ ಮಾತ್ರವಲ್ಲ ಕನ್ನಡ ಚಿತ್ರೋದ್ಯಮಕ್ಕೂ ಕೂಡ ತಂದುಕೊಟ್ಟಿದೆ. ಇದೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಜಯ ಆಕಾಶ್ ಅವರ ಈ ಹೇಳಿಕೆಯ ಹಿಂದಿನ ಅರ್ಥ ಮರ್ಮ ಏನು ಅನ್ನೋದು ಇದೀಗ ಚರ್ಚೆಗೆ ಒಳಪಟ್ಟಿರೋದು. ನಾನು ಅವಕಾಶ ಕೊಡಿಸಿದ್ದೆ ಅಂತ ಹೇಳ್ಕೊಂಡಿರೋದು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನ ಇಟ್ಕೊಂಡು ಮಾತನಾಡಿದ್ರು ಜಯಾಕಾಶ್ ಅವರು ಅನ್ನೋ ಪ್ರಶ್ನೆಗೆ ಇದೀಗ ಗುರಿಯಾಗಿದೆ. ಯಾಶ್ ಕೆಜಿಎಫ್, ಕೆಜಿಎಫ್ ಹೀರೋ ಯಾಶ್ ಇದನ್ನೇ ಪೇರಿ ತಿರಿಯಾ ನಗರ. ಯಾಶ್ ಒಂದು ಫಸ್ಟ್ ಇಂಟ್ರೊಡ್ಯೂಸ್ ಆನದು ನಾನು ಹೀರೋ ಆಕ್ಟ್ ಪಣ್ಣಬಹುದು ಎನಕ್ಕೆ ತಂಬಿಯಾ அதாவது என்ன மாதிரி இருக்கான்னு சொல்லிட்டு அந்த பையனை வந்து அதில் செலக்ட் பண்ணது. அப்போ சீரியலில் பண்ணிட்டு இருந்த பையன். ஸோ என்னாச்சுன்னா அங்கே அந்த சீரியல் ஹீரோன்னு சொல்லிட்டு அந்த பையனுக்கு வந்து ரெஸ்பெக்ட் கொடுக்கல யாருமே. ஸோ அந்த பையன் என்னென்னா ஒரு நாள் வந்து எங்கிட்ட வந்து அழுதுட்டு இருந்தேன், நான் வந்து போகிறேன் மறுபடியும் சீரியலுக்கு, இங்கே யாரும் என்ன மதிக்க மாட்டேன்றாங்க, எனக்கு ட்ரீட்மெண்ட் கொடுக்க மாட்டேன்றாங்க. அப்போ நான் சொன்னேன், வாவா இந்த எங்களோட உட்கார வச்சு எங்களோட சாப்பாடு அவனை சாப்பிட வச்சு அதுக்கப்புறம் நான் அவனை கூட்டு போய் நான் அவனை பெட்ஃபோர்டில் பிக்கப் பண்ணி லைட் மென்ஸ் உட்கார சாப்பிட வச்சு ஃபீல் பண்ணேன். என்னோட எனக்கு தனிக்காக இருந்தாங்க, என் கார்ல பிக்கப் பண்ணி ட்ராப் பண்ணி அந்த படத்தில் நிறைய வச்சு அந்த பையனை. ஸோ அந்த பையன் வந்து அதுக்கப்புறம் வந்து அந்த படம் ஹிட் ஆச்சு. நான் வந்து தெலுங்கு தமிழ் என்ன பிஸியாக இருந்தாலும் நான் கண்டு பண்ண முடியலை. அந்த பையன் தொடர்ந்து கன்னதை நடித்து ஒரு பெரிய ஸ்டார் ஆனான். அவன் தமிழுக்கு புதுசு, தெலுங்குக்கு புதுசு. ஆனால் அந்த பையன் நடித்த கேஜிஎஃப் படம் வந்து உங்களை மிகப்பெரிய வெற்றி அடைஞ்சு உங்களுக்கு எல்லாருக்குமே தெரியும். ஸோ படம் வந்து கிராண்டாக அதை வந்து அழகாக எடுத்தோம்னா, ஒரு மேக்கிங் ஸ்டைல் ஆகட்டும் நல்லா இருந்துச்சுன்னா, கதை நல்லா இருந்துச்சுன்னா, அந்த ஆர்டிஸ்ட் புதுசாக இருந்தாலும் மார்க்கெட்டில் என்ன கூட மக்கள் வந்து ஜெயிக்க வச்சுருவாங்க. யாஷ் கேஜிஎஃப், கேஜிஎஃப் ஹீரோ யாஷ் இது நிறைய பேருக்கு தெரியாது நினைக்கிறேன். யாஷ் வந்து ஃபஸ்ட் இன்ட்ரடியூஸ் ஆனது நான் ஹீரோ ஆக்ட் பண்ணும்போது எனக்கு தம்பியா, அதாவது என்ன மாதிரி இருக்கான்னு சொல்லிட்டு அந்த பையனை வந்து அதில் செலக்ட் பண்ணது. அப்போ சீரியலில் பண்ணிட்டு இருந்த பையன். ಮತ್ತಷ್ಟು ಡೀಟೇಲ್ಸ್ ನನಗೆ ಲೈವ್ ಕನೆಕ್ಟ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗೀತಾ. ಗೀತಾ, ಈಗ ಸಾಮಾನ್ಯವಾಗಿ ಯಾರಿಗಾದರೂ ಉಪಕಾರ ಸಹಾಯ ಮಾಡಿದ್ರೆ ನಿಜವಾಗ್ಲೂ ಸಹಾಯ ಮಾಡೋದು ಒಂದೇ ಇಂಟೆನ್ಷನ್, ಆದರೆ ಅದನ್ನು ಹೇಳ್ಕೊಳ್ಳೋದಿಲ್ಲ, ಹೇಳ್ಕೊಳ್ತಿದ್ದಾರೆ. ಅದರಲ್ಲೂ ಅದಾಗಿ ಎಷ್ಟೋ ವರ್ಷದ ನಂತರ ಅಂದರೆ ಅವ್ರ ಉದ್ದೇಶದ ಬಗ್ಗೆ ಪ್ರಶ್ನೆ ಹುಟ್ಟುತ್ತೆ. ಇತ್ತೀಚೆಗೆ ಪಬ್ಲಿಸಿಟಿಗೋಸ್ಕರ ಜನ ಏನು ಬೇಕಾದರೂ ಮಾಡ್ತಾರೆ ಅನ್ನುವ ಉದಾಹರಣೆಗಳಿರೋ ಸಂದರ್ಭದಲ್ಲಿ ಜಯ ಆಕಾಶ್ ಅವರ ಈ ಹೇಳಿಕೆಯನ್ನು ನಾವು ಯಾವ ರೀತಿ ಗಮನಿಸಬೇಕು ಅಂತ? ಖಂಡಿತವಾಗ್ಲೂ ಸ್ಮಿತಾ, ಯಾಕಂದ್ರೆ ಇವರ ಒಂದು ಈ ಸಂದರ್ಭದಲ್ಲಿ ಇವರು ಮಾತನಾಡಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ರೀತಿ ಪಬ್ಲಿಸಿಟಿ ಮಾಡ್ಕೊಳ್ತಾ ಇದ್ದಾರೆ, ತಮಗೆ ತಾವೇ ಪ್ರಚಾರವನ್ನು ತೆಗೆದುಕೊಳ್ತಿದ್ದಾರೇನೋ ಅಂತ ಅನ್ನಿಸ್ಬೋದು. ಯಾಕಂದ್ರೆ ಅವರು ಹೇಳಿಕೆಗೆ ಸಾಕಷ್ಟು ಜನ ಕಮೆಂಟ್ ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಂದರೆ ಎಸ್ಪೆಷಲಿ ಯಶ್ ಅವರ ಅಭಿಮಾನಿಗಳು ಮಾತನಾಡ್ತಿರುವಂತಹ ಮಾತುಗಳು ಕೂಡ ಒಂದೇ. ಯಶ್ ಅವರು ಪರಿಶ್ರಮದಿಂದ ಜೊತೆಗೆ ಕಷ್ಟಪಟ್ಟು ಇವತ್ತು ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸ್ಟಾರ್ ಆಗಿದ್ದಾರೆ. ಅವರು ಏನೇ ಮಾಡಿದ್ರೂ ಕೂಡ ಅವರ ಸ್ವಂತ ಇಂಟ್ರೆಸ್ಟಿಂದನೇ ಆಗಿದೆಯೋ ಹೊರತು ಅವರನ್ನು ಯಾರು ಬೆಳೆಸಿದ್ದಾಗಲಿ ಅಥವಾ ಯಾರ ಹಿಂದೆ ಹೋಗಿ ಅವಕಾಶವನ್ನು ಪಡೆದಿದ್ದಾಗಲಿ ಅವರು ಮಾಡಿಲ್ಲ. ಸೊ ಪ್ರಚಾರಕ್ಕೋಸ್ಕರ ಈ ರೀತಿಯೆಲ್ಲ ಮಾಡುವುದು ಬೇಡ ಅನ್ನುವಂತಹ ಮಾತನ್ನು ಯಶ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರುವಂಥದ್ದು. ಇನ್ನು ಆಕಾಶ್ ಅವರ ಬಗೆಗೆ ಹೇಳೋದಾದರೆ ಇಷ್ಟು ದಿನ ಇಲ್ಲದೆ ಇರುವಂಥದ್ದು ಈಗ ಯಾಕೆ ಅವರು ಯಶ್ ಅವರ ಬಗೆಗೆ ಮಾತನಾಡುವಂಥ ಅವಶ್ಯಕತೆ ಇತ್ತು? ಮುಖ್ಯವಾಗಿ ಹೇಳೋದಾದರೆ ಯಶ್ ಅವರ ವಿಚಾರದಲ್ಲಿ ನಾವು ನೋಡೋದಾದರೆ ಖಂಡಿತವಾಗ್ಲೂ ಎಲ್ರಿಗೂ
कूड़ा गोत्तिरुवंत विचार किरुतरेयिंद हिरितेरेगे बंदंतह नट किरुतरेयल्लि साकष्टु हेसरन्न माडिद मेले अवरु हीरो आगि गुर्तिसिकोंडिद्दु अंड हीरो आगबेकु अन्नुवंत हटद मेलेने अवरु सिनिमा इंडस्ट्रिगू कूड बंदिद्दु तावु अन्कोंडिद्दन्न माडिद्रु तावु अन्कोंडिद्दन्न साधिसिद्रु कूड अंड ई ओंदु संदर्भदल्लि नाने अवकाशवन्न कोडिस्ते अन्नुवंत मातन्न आकाश रवरु हेळिरुवंतद्दु जंबद हुडुगि मूवियन्न नावु नोडोदाद्रे अदरल्लि यश रवरु हीरोन अंद्रे आकाश रवर तम्मन पात्रदल्लि काणिसिकोंडिरुवंतद्दु अवरद्दु कूड ओंदु इंपार्टेंट रोल आगिदे अदरल्लि यश रवर पात्रवु कूड अंड ई ओंदु चित्रवन्न डैरेक्ट ಜೊತೆಗೆ ನಿರ್ಮಾಣ ಮಾಡಿದ್ದು ಕೂಡ ಪ್ರಿಯಾ ಹಾಸನ್ ರವರು. ಈಗ ಗೀತಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರಿಂದಲೇ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡ್ತಾ ಹೋಗೋಣ. ಪ್ರಿಯಾ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಜೈ ಆಕಾಶ್ ಅವರ ಹೇಳಿಕೆ ತಮ್ಮ ಗಮನ ಕೂಡ ಬಂದಿರಬಹುದು ಅನ್ಕೊಳ್ತೀನಿ. ಜಂಬದ ಹುಡುಗಿ ಚಿತ್ರದ ನಿರ್ದೇಶಕಿ ನಿರ್ಮಾಪಕಿ ಕೂಡ ತಾವೇ ಆಗಿದ್ರಿಂದ ಯಶ್ ಅವರಿಗೆ ಪಾತ್ರ ಕೊಡಿಸೋ ವಿಚಾರಕ್ಕೆ ಜೈ ಆಕಾಶ್ ಅವರು ತಮ್ಮನ್ನು ಅಪ್ರೋಚ್ ಮಾಡಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯ ಪ್ರಯತ್ನಗಳು ಆಕಾಶ್ ಕಡೆಯಿಂದ ಆಗಿದ್ದು ನಿಮ್ಮ ಗಮನದಲ್ಲಿ ಇದೆಯಾ ಅಂತ? ಇಲ್ಲ, ಆಕ್ಚುಲಿ ಅದು ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಯಶ್ನ. ಅವರು ಪ್ರೀತಿ ಇಲ್ಲದ ಮೇಲೆ ಅಂತ ಸೀರಿಯಲ್ ಮಾಡ್ತಾ ಇದ್ರು. ಸೊ ಅವಾಗ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಅನಂತಾಗ್ ಅವ್ರ ಜೊತೆ ಒಂದು ಸೀನ್ ನೋಡಿ ನಾನು ನಮ್ಮ ಅದರು ಇದು ಜಯ ಫಸ್ಟ್ ಆಕ್ಚುಲಿ ಜಯಾಕಾಶ್ನು ಸೆಲೆಕ್ಟ್ ಮಾಡಿದ್ವಿ ನಾವು. ಅವ್ರು ಅವಾಗ ಆನಂದಂ ಅನ್ನೋ ಸಿನಿಮಾ ಮಾಡಿದ್ರು ತೆಲುಗಲ್ಲಿ, ರಾಮೋಜಿ ರಾವ್ ಅವ್ರ ಸಿನಿಮಾ, ಅದು ಒಳ್ಳೆ ಹಿಟ್ ಆಗಿತ್ತಲ್ಲಿ. ಸೊ ಅವರು ಹೀರೋ ಆಗಿ ಸೆಲೆಕ್ಟ್ ಆಗಿದ್ರು. ಇನ್ನೊಬ್ರು ಸೆಕೆಂಡ್ ಹೀರೋ ಒಬ್ರು ಬೇಕಿತ್ತು. ಅವಾಗ ನಾವು ನಮ್ಮ ಇಲ್ಲಿ ಕನ್ನಡದವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಆ ಟೈಮಲ್ಲಿ ಯಶ್ನ ನಾವು ಸೆಲೆಕ್ಟ್ ಮಾಡಿದ್ದು. ಜೈ ಆಕಾಶ್ ಅವರ ಪಾತ್ರ ಎಷ್ಟಿತ್ತು ಅಂತ ಇಲ್ಲ, ಏನ್ ಗೊತ್ತಾ, ಅದು ಶೂಟಿಂಗ್ ಟೈಮ್ ಅಲ್ಲಿ ಇವ್ರದ್ದು ಸೀನ್ಸ್ ಆಕ್ಚುಲಿ ನಾನು ನಂದು ಯಶ್ ಅವ್ರದ್ದು ಜಯಂತಿ ಅಮ್ಮ ಅವ್ರ ಸೀನ್ಸ್ ಎಲ್ಲ ನಮ್ದು ಶೂಟಿಂಗ್ ಆಗಿತ್ತು 2 ಡೇಸ್. ಆಮೇಲೆ ಜಯ ಆಕಾಶ್ ಅವ್ರದ್ದು ಎಂಟ್ರಿ ಎಲ್ಲ ನಾನು ಆಮೇಲೆ ಶೂಟ್ ಮಾಡಿದ್ದು. ಅವಾಗ ಬಂದಾಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಜಯ ಆಕಾಶ್ನ, ಯಶ್ನ, ಜಯಂತಿ ಅಮ್ಮನ್ನ ಎಲ್ಲಾರನು. ಸೊ ಆಮೇಲೆ ಏನಂದ್ರೆ ಆಕಾಶ್ ಹೇಳಿರೋದು ಬೇರೆ ಎಲ್ಲ, ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಟ್ಟಿಗೆ ಅವ್ರ ಕಾರ್ ಕಳಿಸ್ತಾ ಇದ್ದೆ ನಾನು ಪಿಕಪ್ ಡ್ರಾಪ್ಗೆಲ್ಲ, ಒಟ್ಟಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ದೇ ಆರ್ ಗುಡ್ ಫ್ರೆಂಡ್ಸ್ ಆಗಿ ಒಳ್ಳೆ ಮೂರ್ ಜನನು ಒಳ್ಳೆ ಟೀಮ್ ಅಲ್ಲಿ ಫ್ರೆಂಡ್ಸ್ ತರ ವರ್ಕ್ ಮಾಡಿದ್ವಿ. ಬಟ್ ಸೆಲೆಕ್ಟ್ ವಿಷಯದಲ್ಲಿ ಯಾವಾಗ್ಲೂ ನಿರ್ಮಾಪಕರು ನಿರ್ದೇಶಕರು ಅಷ್ಟೇ ಸೆಲೆಕ್ಟ್ ಮಾಡೋ ಅಂತ ಒಂದು ಏನು ಇದಿರುತ್ತೆ ಅವ್ರಿಗೆ ಅಲ್ವಾ. ಬೇರೆ ಯಾರು ನಮ್ ಪಾತ್ರಕ್ಕೆ ಯಾರು ಬೇಕು ಅನ್ನೋದು ಸೆಲೆಕ್ಟ್ ಮಾಡೋದು ಒಬ್ರು ನಿರ್ದೇಶಕರು ನಿರ್ಮಾಪಕರಿಗೆ ಮಾತ್ರ ಹಕ್ಕಿರುತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ ಈ ಚಿತ್ರ ಚಿತ್ರೀಕರಣ ಆಗಿ ಎಷ್ಟೋ ವರ್ಷಗಳ ನಂತರದಲ್ಲಿ ಯಶ್ ಅವರು ಇವತ್ತು ಯಾವ ಉತ್ತುಂಗಕ್ಕೆ ಏರಿದ್ದಾರೆ ನಿಮಗೂ ಕೂಡ ಖುಷಿ ಇರುತ್ತೆ. ಅಂದ್ರೆ ನಿಮ್ಮಿಂದ ಇಂಟ್ರೊಡ್ಯೂಸ್ ಆಗಿದ್ದ ಒಬ್ಬ ವ್ಯಕ್ತಿ, ಸೊ ಇಂಥ ಸಂದರ್ಭದಲ್ಲಿ ಆಕಾಶ್ ಅವರ ಈ ಹೇಳಿಕೆ ಯಾವ ರೀತಿ ಗಮನಿಸಬೇಕು? ಈಗ ನೋ ಡೌಟ್ ಯಶ್ ಅವರ ಅಭಿಮಾನಿಗಳಿಗೆ ಬೇಸರ ಆಕ್ರೋಶ ಎರಡನ್ನೂ ತರಿಸಿದೆ, ಬಟ್ ನೀವು ಕೂಡ ಫಿಲ್ಮ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಯಾರಿಗೋ ನಾವು ಸಹಾಯ ಮಾಡಿದ್ವಿ ಅನ್ನೋದನ್ನ ಮಾಡದೆ ಹೋದ್ರೂ ಕೂಡ ಹೇಳ್ಕೊಳ್ಳೋ ಹೇಳಿಕೆಗಳು ಯಾವ ರೀತಿ ಗಮನಿಸಬೇಕು ಇದನ್ನ ಅಂತ? ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂತ, ಅದು ಅದು ಬೇಜಾರಾಗುವಂತ ಅಂತ ಸಂಗತಿ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವಕಾಶ ಅಂದ್ರೆ ಅವ್ರಿಗೂ ಹೊಸ ಸಿನಿಮಾ ಹೊಸದಾಗಿ ಬೆಳೆದಿದ್ದಾರೆ, ಇವತ್ತು ಬೆಳೆದಿರೋ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರಾಗಿರೋಂತ ಒಂದು ಸಿನಿಮಾ KGF, ಒಂದು ಒಳ್ಳೆ ಎಲ್ಲರೂ ಇವತ್ತು ಎಲ್ಲಾ ಚಿತ್ರರಂಗದವರು ನೋಡೋ ತರ ಆಗಿದೆ ನಮ್ ಕನ್ನಡ ಚಿತ್ರರಂಗನ, ಅದೆಲ್ಲ ಒಂದು ಖುಷಿ ಕೊಡೋ ವಿಚಾರ. ನಮ್ ಬ್ಯಾನರ್ ಇಂದ ಬಂದಿದ್ದ ಅನ್ನೋದು ಒಂದ್ ಖುಷಿ ಇರುತ್ತೆ. ಜೊತೆಗೆ ವರ್ಕ್ ಮಾಡಿದಾರೆ, ಅದು ಒಂದ್ ಸಂತೋಷ ಇದೆ. ಗುಡ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಬೇಜಾರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇರೋದು ಪಬ್ಲಿಸಿಟಿಗೋಸ್ಕರ ಜಯ ಆಕಾಶ್ ಅವರು ಈಗ ಈ ರೀತಿ ಹೇಳಿಕೆ ನೀಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪ ಮಾಡೋದ್ರ ಹಿಂದಿನ ಉದ್ದೇಶ ಏನಿತ್ತು? ಇಷ್ಟು ವರ್ಷ ಮಾತಾಡದೆ ಇರೋರು ಇವಾಗ ಮಾತನಾಡ್ತಿರೋ ಉದ್ದೇಶ ಏನು? ಈ ರೀತಿ ಪ್ರಶ್ನೆಗಳು ಸಹಜ ಕೂಡ ಅಲ್ವಾ? ಅದು ಖಂಡಿತ, ಅದು ನನಗೆ ಆ ವಿಷಯ ಖಂಡಿತ ಗೊತ್ತಿಲ್ಲ. ನನಗ್ ಗೊತ್ತಿರೋದ್ ಮಾತ್ರ ಹೇಳ್ಬಲ್ಲೆ, ಯಾಕಂದ್ರೆ ಒಟ್ಟಿಗೆ ನನ್ ಸಿನಿಮಾ ನನ್ ಬ್ಯಾನರ್ ಇಂದ ಬಂದವರಿಬ್ರು ಜಯ ಆಕಾಶ್ ಅವ್ರನ್ನು ಕನ್ನಡ ಕರ್ಕೊಂಬಂದ್ ಸಿನಿಮಾ ಮಾಡಿಸಿ ಹೀರೋ ಮಾಡಿಸಿದ್ದು ನಾವು ಅವಾಗ, ಮತ್ತೆ ಯಶ್ ಅವ್ರನ್ನು ಸಹ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಮಾಡಿಸಿದ್ದು ನಾವು. ಅದ್ ಬಿಟ್ರೆ ಇವ್ರು ಯಾವ್ದಕ್ಕೋಸ್ಕರ ಇವ್ರು ಎಷ್ಟ್ ಬಗ್ಗೆ ಮಾತಾಡಿದ್ದಾರೆ, ಯಾವ್ದಕ್ಕೋಸ್ಕರ ಇವ್ರು ಪಬ್ಲಿಸಿಟಿಗ ಇನ್ನೊಂದ ಅಥವಾ ಏನನ್ನೋದ್ ನನ್ಗೆ ಆ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ.
ಸಹಜವಾಗಿ ಬೇರೆ ಭಾಷೆ ನಟರು ನಮ್ಮ ಭಾಷೆಯ ನಟರ ಬಗ್ಗೆ ಏನೇ ಕಾಮೆಂಟ್ ಪಾಸ್ ಮಾಡಿದ್ರು ಕೂಡ ಬಹಳ ಸೆನ್ಸಿಟಿವ್ ವಿಚಾರ ಹಾಗೆ ಅಭಿಮಾನಿಗಳ ಮನಸ್ಸ ಮೇಲೂ ಕೂಡ ಅದೇ ರೀತಿ ಪರಿಣಾಮ ಬೀರೋ ಸಾಧ್ಯತೆ ಅದರಲ್ಲೂ ನಾನು ಊಟ ಕೊಡಿಸಿದ್ದೆ ಸಹಾಯ ಮಾಡಿದ್ದೆ ನನ್ನಿಂದಾಗಿ ಅವಕಾಶ ಸಿಕ್ತು ಈ ರೀತಿ ಅವರು ಒಳ್ಳೆ ಫ್ರೆಂಡ್ಸ್ ತರ ಇದ್ದಿದ್ದಂತು ನಿಜ ಬಿಕಾಸ್ ಅವಾಗ ಆಕಾಶ್ ಬಂದು ಆಲ್ರೆಡಿ ಹಿಟ್ ಹೀರೋ ಆಗಿದ್ರು ತೆಲುಗುನಲ್ಲಿ ಆಕಾಶಂ ಅನ್ನೋ ಸಿನಿಮಾ ಒಂದು ವರ್ಷ ನಡೆದಿತ್ತು ರಾಮೋಜಿ ಅವರು ರಾಮೋಜಿ ರಾವ್ ಅಂದ್ರೆ ಎಲ್ಲರಿಗೂ ಗೊತ್ತು ಈಸ್ ಅ ಬಿಗ್ ಪ್ರೊಡ್ಯೂಸರ್ ಅವ್ರದ್ದು ಆನಂದಂ ಸಿನಿಮಾ ಒಂದು ವರ್ಷ ನಡೆದಿತ್ತು ಒಳ್ಳೆ ಹಿಟ್ ಹೀರೋ ಆಗಿದ್ರು ನಾನು ಮತ್ತೆ ಯಶು ಇಬ್ರಿಗೂ ಫಸ್ಟ್ ಸಿನಿಮಾ ಇತ್ತು ಇದು ಜಂಬದ ಹುಡುಗಿ ಬಟ್ ಅವಾಗ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಒಟ್ಟಿಗೆ ಕಾರಲ್ಲಿ ಹೋಗ್ತಾ ಇದ್ದಿದ್ದಾಗ್ಲಿ ಊಟ ಮಾಡ್ತಿದ್ದಿದ್ದಾಗ್ಲಿ ಅದ್ ನಾನ್ ನೋಡಿರಂತದ್ದು ಗುಡ್ ಫ್ರೆಂಡ್ಸ್ ಆಗಿದ್ರು ಅದು ನಿಜ ಬಟ್ ಅವಕಾಶ ಕೊಟ್ಟಿದ್ದು ಅದೆಲ್ಲ ನಾನು ಒಪ್ಪಲ್ಲ ಯಾಕಂದ್ರೆ ಅದು ಫಸ್ಟ್ ಟೈಮ್ ನಾವು ಅವಕಾಶ ಕೊಟ್ಟು ನಮ್ ಬ್ಯಾನ್ ನನ್ಗೆ ಟೂ ಡೇಸ್ ಶೂಟಿಂಗ್ ಕೂಡ ಮಾಡಿದ್ದೆ ನಾನು ಆಮೇಲೆ ಯಶು ಮತ್ತೆ ಸಾಕಷ್ಟು ಕಾಂಬಿನೇಷನ್ಸ್ ಇನ್ನ ಶೂಟ್ ಮಾಡ್ಬೇಕಾದ್ರೆ ಅವ್ರಿಬ್ರಿಗ್ ನಾ ಪರಿಚಯ ಮಾಡಿದ್ದು ಆಮೇಲಿಂದ ಅವ್ರ ಒಳ್ಳೆ ಫ್ರೆಂಡ್ಸ್ ತರ ಇದ್ರು ಶೂಟಿಂಗ್ ಆಗೋವರೆಗೂ ಅದಷ್ಟೇ ನನಗೆ ಗೊತ್ತು. ಮಿತ್ರಲ್ ನೋಡಿ ಇಷ್ಟು ವರ್ಷ ನೀವು ಕೂಡ ನನಗ್ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ಯಶ್ ಅವ್ರಿಗೆ ಮೊದ್ಲು ಅವಕಾಶ ಕೊಟ್ಟಿದ್ ನಾವೇ ನಮ್ಮಿಂದಾಗ ಬೆಳೆದ್ರು ಅಂತ ಹೇಳ್ಕೊಳ್ಳಿಲ್ಲ ಅದ್ ಹೇಳ್ಕೊಳ್ಳೋ ಅವಶ್ಯಕತೆನೆ ಇಲ್ಲಲ್ಲ ಅವಶ್ಯಕತೆ ಬಗ್ಗೆ ಪ್ರಶ್ನೆ ಯಾಕಂದ್ರೆ ಎಂಟೈರ್ ಪರ್ಸನ್ ಆಗ್ಲಿ ನಮ್ ಜಂಬದ ಹುಡುಗಿ ಸಿನಿಮಾ ನೋಡಿರೋರಿಗಾಗ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಅಲ್ವಾ ಹೇಳ್ಕೊಳ್ಳೋ ಅಂತದ್ ಏನಿದೆ ಹೇಳಿ ಎಲ್ಲಾರ್ಗು ಒಂದಿನ ಹೊಸದಿದ್ದೇ ಇರುತ್ತೆ ಅವ್ರವ್ರ ಪ್ರತಿಭೆ ಮೇಲೆ ಅವ್ರವ್ರ ಅದೃಷ್ಟದ ಮೇಲೆ ಅವ್ರು ಬೆಳೀತಾ ಹೋಗ್ತಾರೆ ಹೇಳ್ಕೊಳ್ಳೋಂತದ್ ಏನಿರುತ್ತೆ ಹೇಳಿ ಅದ್ರಲ್ಲಿ ಬಹುಶಃ ಇಷ್ಟು ವರ್ಷ ಆದ್ಮೇಲೆ ಆಕಾಶ್ ಅವರು ಅದನ್ನ ಹೇಳ್ಕೊಂಡಿದ್ದಕ್ಕೆ ಈಗ ವಿವಾದ ಆಯ್ತಾ ಅಂತ ಹೇಳಿ ಅದು ಆಕ್ಚುಲಿ ನನ್ಗೇನ್ ಗೊತ್ತಾ ಈ ಸಣ್ಣ ಪುಟ್ಟ ಮ್ಯಾಟರ್ ಎಲ್ಲ ವಿವಾದ ಮಾಡೋ ಅಂತ ವಿಷಯನೇ ಅಲ್ಲ ಇದು ವಿವಾದ ಮಾಡೋ ಅಂತ ವಿಷಯನೇ ಅಲ್ಲ ಸುಮ್ನೆ ವೇಸ್ಟ್ ಇದು ಅಲ್ಲ ಈಗ ಪ್ರಶ್ನೆ ಇರೋದು ಯಾವ ಇಂಟೆನ್ಶನ್ಗೋಸ್ಕರ ಇಷ್ಟು ವರ್ಷ ಇಲ್ದೆ ಇರೋದು ಇವಾಗ ಯಾವ ಉದ್ದೇಶಕ್ಕೋಸ್ಕರ ಹೇಳಿದ್ರು ಆಕಾಶ್ ಅವರು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಯಶ್ ಅವರು ಅದನ್ನ ಜಯ ಆಕಾಶ್ ಗೆ ಕೇಳ್ಬೇಕು ಈವನ್ ಜಯ ಆಕಾಶನು ನನ್ಗೆ ನನ್ನ ಶೂಟಿಂಗ್ ಅಲ್ಲಿ ನಡೆದಿದ ಪ್ರಕಾರ ಈಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬಾ ಒಳ್ಳೆ ವ್ಯಕ್ತಿ ಆ ಟೈಮಲ್ಲಿ ಅಂತ ದೊಡ್ಡ ಹೀರೋ ಆಗಿದ್ರು ಸಹ ಅವಳಿಂದ ಫ್ಲೈಟ್ ಇಂದ ಬಂದು ನಮ್ ಡೇಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ಶೂಟಿಂಗ್ ಮಾಡಿ ಒಳ್ಳೆ ಫ್ಯಾಮಿಲಿ ತರ ಇದ್ದಂತ ವ್ಯಕ್ತಿ ಅವ್ರ ಬಗ್ಗೆ ನನ್ಗೇನು ಇದಿಲ್ಲ ಈವನ್ ಯಶ್ ಈಸ್ ಆಲ್ಸೋ ವೆರಿ ಗುಡ್ ಕ್ಯಾರೆಕ್ಟರ್ ಇಬ್ರು ಸಹ ಒಳ್ಳೆ ಫ್ರೆಂಡ್ಸ್ ಆಗಿ ನಾವ್ ವರ್ಕ್ ಮಾಡಿದ್ವಿ ಬಿಟ್ರೆ ಯಾರ್ದು ಏನು ಕಂಪ್ಲೇಂಟ್ಸ್ ಇಲ್ಲ ಇವಾಗ ಜಯ ಆಕಾಶ್ ಅವ್ರು ಏನಕ್ಕೆ ಈ ತರ ಹೇಳಿದ್ದಾರೆ ಅನ್ನೋ ವಿಷಯ ನನಗಂತೂ ಗೊತ್ತಿಲ್ಲ ನೀವು ಜಯ ಆಕಾಶ್ ಗೆ ಕೇಳ್ಬೇಕು. ಹೌದು ಹೌದು ಎಕ್ಸಾಕ್ಟ್ಲಿ. ಬಟ್ ಕೆಲವರ ವಿಶ್ಲೇಷಣೆ ಏನಂತಂದ್ರೆ ಇತ್ತೀಚೆಗೆ ಪಬ್ಲಿಸಿಟಿ ಪಡ್ಕೊಳ್ಬೇಕು ಅಂತ ಹೇಳಿ ಜನ ಬೇರೆ ಬೇರೆ ಮಾರ್ಗನ ಅನುಸರಿಸ್ತಾರೆ ಇವ್ರದ್ದು ಕೂಡ ಅದೇ ಉದ್ದೇಶ ಇರಬಹುದು ಯಶ್ ಅವ್ರ ಬಗ್ಗೆ ಮಾತನಾಡಿ ಪಬ್ಲಿಸಿಟಿ ಪಡೆದುಕೊಳ್ಳೋ ಪ್ರಯತ್ನ ಇರಬಹುದು ಅನ್ನೋ ವಿಶ್ಲೇಷಣೆ. ಹೀಗೆ ಯಾರ್ದೋ ಬಗ್ಗೆ ಮಾತನಾಡೋದ್ರಿಂದ ಪಬ್ಲಿಸಿಟಿ ಸಿಗುತ್ತಾ ಯಾಕಂದ್ರೆ ಚಿತ್ರೋದ್ಯಮದಲ್ಲಿ ತಾವು ಕೂಡ ಇರೋದ್ರಿಂದ ಪಬ್ಲಿಸಿಟಿ ನೋಡಿ ಏನಾಗಿದೆ ಏನಾಗಿದೆ ಅಂದ್ರೆ ನನ್ ಸಿನಿಮಾ ಬಗ್ಗೆ ನಾನ್ ಕಷ್ಟಪಟ್ಟು ಒಂದು ನಿರ್ದೇಶಕಿ ಆಗಿ ನಿರ್ಮಾಪಕಿ ಆಗಿ ಆ ಸಿನಿಮಾದಲ್ಲಿ ನಟಿಸಿ ಇಷ್ಟು ಕಷ್ಟಪಟ್ಟು ನಾನು ಫಸ್ಟ್ ಬ್ಯಾನರ್ ಅದು ನಂದು ಜಂಬದ ಹುಡುಗಿ ನಾವೇ ನಮ್ಮ ಸಿನಿಮಾನ ನಾನಿನ್ನ ಇದ್ರಲ್ಲಿ ಹಾಕಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೋ ಹಾಕೊಂಡು ಅದ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ತಾ ಇದಾರೆ ನಾನು ಅದ್ರಗಳ ಬಗ್ಗೆ ಮಾತು ನಾನು ಮಾತಾಡಿಲ್ಲ ನಾವು ಮಾತಾಡಿದ್ರೆ ತುಂಬಾ ಮಾತಾಡ್ಬೇಕಾಗತ್ತೆ ನಾವು ದುಡ್ಡು ಹಾಕ್ಬಿಟ್ಟು ಮಾಡಿದೀವಿ ನಮ್ಗೆ ಏನು ಸಿಕ್ಕಲ್ಲ ಬೇರೆ ಯಾರ್ಯಾರೋ ಇದ್ರಲ್ಲಿ ಹಾಕೊಂಡು ದುಡ್ಡು ಮಾಡ್ತಾ ಇದಾರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಬೇಕಾದಷ್ಟು ವಿಚಾರ ಇರುತ್ತೆ ನಿಮ್ಗೇನ್ ಇದೇನು ಏನಕ್ ಮಾತಾಡಿದ್ರು ಏನೋ ಅಂತ ನನ್ಗೆ ಈಗಲೂ ಟಚ್ ಅಲ್ಲಿ ಏನಾದ್ರು ಅಂದ್ರೆ ನೀವ್ ಹೇಳ್ತಾ ಇದ್ರಿ ಶೂಟಿಂಗ್ ಟೈಮ್ ಅಲ್ಲಿ ನೀವು ಮೂರು ಕೂಡ ಒಳ್ಳೆ ಸ್ನೇಹಿತರ ಜಯ ಆಕಾಶ್ ಕೂಡ ಅವರು ಸಹ ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಈಸ್ ಆಲ್ಸೋ ಅವರು ಒಂದು ಹೀರೋ ಡೈರೆಕ್ಟರ್ ಅವ್ರ ಪಬ್ಲಿಸಿಟಿಗೆ ಅಥವಾ ಏನಕ್ಕೆ ಹೇಳಿದ್ರು ಏನೋ ನನಗೆ ಜಯ ಆಕಾಶ್ ಗೆ ಕೇಳ್ಬೇಕು ನನ್ಗೆ ಗೊತ್ತಿಲ್ಲ ಕೋ ಆಕ್ಟ್ರೆಸ್ ಹಾಗೆ ಫಿಲ್ಮ್ ಫೆಟರ್ನಿಟಿ ಅವರು ಕೂಡ ಆಗಿರೋದ್ರಿಂದ ಆಕಾಶ್ ಅವರ ಈ ಹೇಳಿಕೆಯಲ್ಲಿ ತಪ್ಪು ಅಂತ ಹೇಳಿ ಏನಾದ್ರೂ ಕಾಣಿಸ್ತಾ ಇದೆಯಾ ಪ್ರಿಯಾ ಅವರೇ ನಿಮ್ಗೆ? ನಾನು ನಿಜವಾಗ್ಲೂ ಅದು ನೋಡೇ ಇಲ್ಲ, ಟು ಬಿ ಆನೆಸ್ಟ್ ನಾನು ನೋಡಿಲ್ಲ. ನನ್ಗೇನು ಫ್ರೆಂಡ್ಸ್ ಅಲ್ಲಿ ಇದ್ದಾಗ ಏನೋ ಒಂದು ಮಾತಾಡ್ತಾರೆ ಬಿಡ್ತಾರೆ ಬಿಟ್ರೆ ಪಬ್ಲಿಸಿಟಿ ಗಿಬ್ಕೋ ಅದ್ ಏನಕ್ಕೆ ನನಗ್ ಗೊತ್ತಿಲ್ಲ. ಅವ್ರು ಮಾಡಿರೋ ಜಂಬದ ಹುಡುಗಿ ಇಬ್ರಿಗೂ ನಾನು ಅವಕಾಶ ಕೊಟ್ಟಿರೋದ್ ನಿಜ, ಅವ್ರಿಬ್ರು ಫ್ರೆಂಡ್ಸ್ ಆಗಿದ್ದಿದ್ ನಾವು ನೋಡಿರೋದ್ ನಿಜ, ಅಷ್ಟು ಮಾತ್ರ ನನ್ಗೆ ಹೇಳ್ಬಲ್ಲೆ, ಬೇರೆ ನನಗ್ ಗೊತ್ತಿಲ್ಲ. ರೈಟ್ ರೈಟ್, ಧನ್ಯವಾದ ಪ್ರಿಯಾ ಹಾಸನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು ಜಂಬದ ಹುಡುಗಿ ಚಿತ್ರದ ನಿರ್ದೇಶಕಿ ಹಾಗೆ ನಿರ್ಮಾಪಕಿ ಪ್ರಿಯಾ ಅವರ ಮಾತುಗಳು. ಅವಕಾಶ ಅಂತ ಹೇಳಿ ಆಕಾಶ್ ಅವ್ರ ತ್ರೂ ಬಂದದ್ದಲ್ಲ, ಆಕಾಶ್ ಅವರು ಇನ್ಫ್ಯಾಕ್ಟ್ ಶೂಟಿಂಗಿಗೆ ಬರೋಕ್ ಮುಂಚೆನೆ ಯಶ್ ಅವರ ಪಾತ್ರದ
ಒಂದಷ್ಟು ಪೋರ್ಷನ್ ಅನ್ನು ಶೂಟ್ ಮಾಡಿ ಆಗಿತ್ತು ಬಟ್ ಯಾವಾಗ ಸಿನಿಮಾ ಸೆಟ್ಟಿಗೆ ಬಂದ್ರು ಮೂವರು ಕೂಡ ಒಳ್ಳೆ ಸ್ನೇಹಿತರಾಗಿದ್ವಿ ನಮ್ಮ ಬ್ಯಾನರ್ ನಿಂದಲೇನೇ ಯಶ್ ಅವರು ಕೂಡ ದೊಡ್ಡ ಪರದೆ ಮೇಲೆ ಕಾಣಿಸಿಕೊಳ್ಳೋ ಹಾಗೆ ಆಗಿದ್ರು ಬಗ್ಗೆ ನನಗೂ ಹೆಮ್ಮೆ ಇದೆ ಅದಾದ ನಂತರದಲ್ಲಿ ಯಶ್ ಅವರ ಬೆಳವಣಿಗೆ ಏನಿದೆ ಅದರ ಬಗ್ಗೆ ಕೂಡ ಹೆಮ್ಮೆ ಇದೆ ಆದರೆ ಜಯಾಕಾಶ್ ಅವರು ಈ ಸಂದರ್ಭದಲ್ಲಿ ಯಾಕೆ ಈ ರೀತಿ ಹೇಳಿಕೆ ನೀಡಿದ್ರು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಸುಳಿವುಗಳು ಇಲ್ಲ ಉತ್ತಮ ಸ್ನೇಹಿತರಾಗಿದ್ರು ಜಯಾಕಾಶ್ ಅವರು ಕೂಡ ಇಷ್ಟು ದಿನಗಳ ಕಾಲ ಇಂಡಸ್ಟ್ರಿಯಲ್ಲಿ ಅವರದೇ ಆದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಪಬ್ಲಿಸಿಟಿ ಪಡ್ಕೊಳ್ಳೋಕೋಸ್ಕರ ಈ ರೀತಿಯಾಗಿ ಹೇಳಿಕೆ ನೀಡಿದ್ರ ಅನ್ನೋದನ್ನ ಜಯಾಕಾಶ್ ಅವರೇ ಹೇಳಿಕೆ ನೀಡಬೇಕಾಗಿತ್ತೇ ಹೊರತು ಇದರ ಬಗ್ಗೆ ಈ ಸಂದರ್ಭದಲ್ಲಿ ನನ್ನ ರಿಯಾಕ್ಷನ್ ಏನಿಲ್ಲ ಅನ್ನೋದು ಜಂಬದ ಹುಡುಗಿ ಚಿತ್ರದ ನಟಿ ನಿರ್ದೇಶಕಿ ಹಾಗೆ ನಿರ್ಮಾಪಕಿಯೂ ಆಗಿರುವ ಪ್ರಿಯಾ ಹಾಸನ್ ಅವರ ಮಾತು ಆದರೆ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಯಶ್ ಅವರ ಅಭಿಮಾನಿಗಳು ಸೇರಿದಂತೆ ಬಹುತೇಕ ಕನ್ನಡಿಗರ ಆಕ್ರೋಶ ಇಷ್ಟು ವರ್ಷ ಆದ ಮೇಲೆ ಜಯಾಕಾಶ್ ಅವರು ಈ ರೀತಿಯ ಹೇಳಿಕೆಯನ್ನು ನೀಡ್ತಿರೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದು